ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಧಿಕಾರಕ್ಕೋಸ್ಕರ ಪೆನ್ಷನ್ಗಳು, ಸಾಲ ಮನ್ನಾ, ಉಚಿತ ಸರ್ವಿಸ್ನಂತಹ ಆಫರ್ಗಳಿಂದ ನಮ್ಮ ನಾಯಕರು ನಮ್ಮ ದೇಶವನ್ನು ಇನ್ನೊಂದು ವೆನೆಜುಲಾ ಮಾಡುತ್ತಿದ್ದಾರಾ? ಮೈ ಜುಮ್ಮಿನಿಸುವ ಈ ಚರಿತ್ರೆಯ ಬಗ್ಗೆ ನಿಮಗೆ ಗೊತ್ತಾ? 1970 ವೆನೆಜುಲಾ ಪ್ರಪಂಚದ 20 ಧನಿಕ ದೇಶಗಳಲ್ಲಿ ಒಂದು. ಒಬ್ಬ ನಾಯಕನು ಅಧಿಕಾರಕ್ಕೆ ಬರಬೇಕೆಂದು ಚುನಾವಣೆಯ ಸಮಯದಲ್ಲಿ ಖಾಲಿಯಾಗಿ ಮನೆಯಲ್ಲಿ ಕುಳಿತುಕೊಂಡಿರುವವರಿಗೆ, ವಿವಿಧ ಕುಟುಂಬಗಳಿಗೆ ಪ್ರತಿ ತಿಂಗಳು ಧನ ಸಹಾಯ ಮಾಡುತ್ತೀನೆಂದು ಪ್ರಕಟಿಸುತ್ತಾನೆ ಮತ್ತು ಆ ಚುನಾವಣೆಯಲ್ಲಿ ಗೆಲ್ಲುತ್ತಾನೆ. ದೇಶದ ಐಶ್ವರ್ಯವನ್ನು ಎಲ್ಲರಿಗೂ ಹಂಚುತ್ತಾನೆ. ನಂತರ ಬಂದ ಚುನಾವಣೆಯಲ್ಲಿ ಕಾರ್ಮಿಕರ, ಉದ್ಯೋಗಸ್ಥರ ಸಂಬಳವನ್ನು 5 ಪಟ್ಟು ಹೆಚ್ಚಿಸುತ್ತಾನೆ. 2008 ಮತ್ತೆ ಚುನಾವಣೆ ಬರುತ್ತೆ. ಇನ್ನು ಈ ಚುನಾವಣೆಯಲ್ಲಿಯೂ ಕೂಡ ಅಧಿಕಾರಕ್ಕೋಸ್ಕರ ಇಂತಹವೇ ಭರವಸೆಗಳನ್ನು ನೀಡಿ ಮತ್ತೆ ಅಧಿಕಾರಕ್ಕೇರುತ್ತಾನೆ. ಸರ್ಕಾರ ನಿಗದಿಪಡಿಸಿದ ಬೆಲೆಗೆ ಆಹಾರವನ್ನು, ಬ್ರೆಡ್, ಇನ್ನುಳಿದ ಪ್ರತಿನಿತ್ಯ ಉಪಯೋಗಿಸುವ ವಸ್ತುಗಳನ್ನು ನೀಡಲಾಗದೆ ತುಂಬ ಕಂಪನಿಗಳು ಮುಚ್ಚಲ್ಪಡುತ್ತವೆ. ಈ ಕಾರಣದಿಂದ 3 ಮಿಲಿಯನ್ಗಿಂತಲೂ ಹೆಚ್ಚು ಶ್ರೀಮಂತ ಉದ್ಯಮಿಗಳು, ನಿಪುಣ ಕೆಲಸಗಾರರು, ಬುದ್ಧಿವಂತ ವಿದ್ಯಾರ್ಥಿಗಳು ವೆನೆಜುಲಾನ ಬಿಟ್ಟು ಹೊರಟು ಹೋಗ್ತಾರೆ. ಆದರೂ ಕೂಡ ಈ ದೇಶದ ಪ್ರೆಸಿಡೆಂಟ್ ಹಿಂಜರಿಯಲಿಲ್ಲ. ಈ ದೇಶದಲ್ಲಿ ತೈಲದ ಮುಖಾಂತರ ಬರುತ್ತಿರುವ ಹಣ ತುಂಬ ಇದೆ. ಟಾಯ್ಲೆಟ್ ಪೇಪರ್ನ ಕೂಡ ವಿದೇಶಗಳಿಂದ ಆಮದು ಮಾಡಿಕೊಳ್ತಾನೆ. ದೇಶದಲ್ಲಿ ಕೆಲಸ ಇಲ್ಲ, ಕುಳಿತುಕೊಂಡು ತಿನ್ನೋದು ಅಷ್ಟೇ. ಉಚಿತವಾಗಿ ಸಿಗುವ ಹಣ, ಸಬ್ಸಿಡಿಗಳಿಗೋಸ್ಕರ ಮುಂದಾದ ಜನ ಮುಂದೆ ಬರುವ ಸುನಾಮಿಯನ್ನು ಊಹಿಸಲಿಲ್ಲ. ತೈಲದ ಬೆಲೆ ಕುಂಠಿತವಾಗುತ್ತೆ. ಇದರಿಂದ ಈ ದೇಶದ ನಾಯಕನು ಕರೆನ್ಸಿಯ ಮುದ್ರಣವನ್ನು ಕೂಡ ಹೆಚ್ಚಿಸುತ್ತಾನೆ. ಎಲ್ಲಿ ನೋಡಿದ್ರೂ ದುಡ್ಡೇ, ಪೈಸೆಗೆ ಬೆಲೆಯಿಲ್ಲದ ದುಡ್ಡು. ಉಚಿತ ಸಬ್ಸಿಡಿಗಳು ಹುರಿಂತು ಹೋದ್ದರಿಂದ ಅದಕ್ಕೆ ಹೊಂದಿಕೊಂಡ ವಿದ್ಯಾರ್ಥಿಗಳು ಚಾಕು ಬಂದೂಕುಗಳನ್ನು ಹಿಡಿದುಕೊಂಡು ಲೂಟಿ ಮಾಡಲು ಪ್ರಾರಂಭಿಸುತ್ತಾರೆ. ತಿಂಡಿ ಇಲ್ಲದೆ ಝೂನಲ್ಲಿನ ಪ್ರಾಣಿಗಳೆಲ್ಲವೂ ಸಾವನ್ನಪ್ಪುತ್ತವೆ. ವೆನೆಜುಲಾದ ಮುಖ್ಯ ನಗರದ ಹೆಸರು ಕ್ಯಾರಾಕಸ್. ಪ್ರತಿ ವರ್ಷ ಈ ನಗರದಲ್ಲಿ ಪ್ರತಿ 100,000 ಜನಸಂಖ್ಯೆಯಲ್ಲಿ 20,000 ಮಂದಿ ಮರ್ಡರ್ಗಳಿಗೆ ಗುರಿಯಾಗುತ್ತಿದ್ದಾರೆ ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಬಹುದು ಹೇಗಿದೆ ಪರಿಸ್ಥಿತಿ ಅಂತ. ಪ್ರಪಂಚದಲ್ಲಿ 10ನೇ ದೊಡ್ಡ ಲಂಚಗುಳಿ ದೇಶವಾಗಿ ಬದಲಾದ ವೆನೆಜುಲಾ ಪ್ರಸ್ತುತ ಅತ್ಯಂತ ಪ್ರಮಾದಕರವಾದ ರಕ್ತಪಾತದ ದೇಶಗಳ ಪಟ್ಟಿಯಲ್ಲಿ 1 ಸ್ಥಾನದಲ್ಲಿ ಇದೆ. ಟೂರಿಸ್ಟ್ಗಳನ್ನು ಆ ದೇಶಕ್ಕೆ ಹೋಗಬೇಡಿ ಅಂತ ಆಯಾ ದೇಶಗಳು ಎಚ್ಚರಿಸುತ್ತಿವೆ. ಆಮದು ಮಾಡಿಕೊಳ್ಳಕ್ಕೆ ದುಡ್ಡಿಲ್ಲ, ಕರೆಂಟ್ ಇಲ್ಲ, 4 ದಿನಗಳಿಗೆ 1 ಕೇವಲ 1 ನೀರು, ಶಾಪ್ಗಳಲ್ಲಿ ಕೊನೆಗೆ ಟೂತ್ಪೇಸ್ಟ್ ಕೂಡ ಇಲ್ಲ, ಇದ್ರೂ ಕೊಳ್ಳುವುದಕ್ಕೆ ಹಣ ಇಲ್ಲ. ತಿನ್ನುವುದಕ್ಕೆ ಆಹಾರ ಇಲ್ಲದವರ ಸಂಖ್ಯೆ 5 30-66% ವರೆಗೂ ಹೆಚ್ಚುತ್ತೆ. ಸಣ್ಣ ರೊಟ್ಟಿ ತುಣುಕಿಗೋಸ್ಕರ ಶರೀರವನ್ನು ಮಾರಿಕೊಳ್ಳುವುದಕ್ಕೆ ರಾತ್ರಿಯೆಲ್ಲ ರಸ್ತೆಯ ಮೇಲೆ ನಿಂತುಕೊಂಡ ಬಾಲಕಿಯರು, ಸ್ವಲ್ಪ ತಿಂಡಿಗೋಸ್ಕರ ಬೆಳಕಿನಿಂದ ರಾತ್ರಿಯವರೆಗೂ ಕ್ಯೂನಲ್ಲಿ ನಿಲ್ಲುವ ಮಕ್ಕಳು, ಇದು ಪ್ರಸ್ತುತ ವೆನೆಜುಲಾ ದೇಶದ ಪರಿಸ್ಥಿತಿ. ಇದನ್ನು ನಮ್ಮ ನಾಯಕರು ತಿಳಿದುಕೊಳ್ಳಬೇಕು. ಅದಕ್ಕಿಂತಲೂ ಮೊದಲು ಪ್ರಜೆಗಳು ಅಂತಹ ನಾಯಕರನ್ನು ಬಹಿಷ್ಕರಿಸುವಂತಹ ಕೆಲಸ ಮಾಡಬೇಕಾಗಿದೆ. ನಮಗೆ ಬೇಕಾಗಿರುವುದು, ನಮಗೆ ಹಸಿವಾಗ್ತಿದೆ ಅಂದರೆ ಮೀನುಗಳನ್ನು ಬೆಳೆಸುವ ನಾಯಕನಲ್ಲ, ಆ ಮೀನನ್ನು ಹೇಗೆ ಹಿಡಿಯಬೇಕೆಂದು ಕಲಿಸುವಂತಹ ನಾಯಕ. ಇನ್ನೂ ಹೇಳೋದಕ್ಕೆ ಇನ್ನೇನೂ ಇಲ್ಲ. ಓ, ಇದು ಕಟ್ಟುಕತೆ ಬಿಡು ಅಂತ ಅಂದುಕೊಳ್ಳುವವರು ಇಲ್ಲದೆ ಏನೂ ಇಲ್ಲ. ಆದರೂ ನನ್ನ ಮಾತಿಗಿಂತಲೂ ಕೂಡ ಗೂಗಲ್ನ ಚೆನ್ನಾಗಿ ನಂಬ್ತೀರಿ ಅಲ್ವಾ ನೀವು? 1 ಗೂಗಲ್ನಲ್ಲಿ ವೆನೆಜುಲಾ ದೇಶದ ಸ್ಥಿತಿ ದುಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಿ. ಆವಾಗಾದರೂ ಈ ಮಾತುಗಳನ್ನು ನಮ್ಮದೇ ಇರುವವರು ನಂತರ ನೀವೇ ನಂಬುತ್ತೀರೇನೋ. ಜೈ ಹಿಂದ್.